ಎಲ್ಲರಿಗೂ ನಮೋ ಬುದ್ಧಾಯ್ ಜೈ ಭೀಮ್. ನಾನು ಅನ್ನಪೂರ್ಣ ಬೆಳ್ಳೆನವರ್ ಮಾತೆ ರಮಾಬಾಯಿ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಮಾತನಾಡುತ್ತಿದ್ದೇನೆ. ಇವತ್ತು ಫೆಬ್ರವರಿ 7 ರಮಾಬಾಯಿ ಅಂಬೇಡ್ಕರ್ ಅವರ ಜನ್ಮದಿನ. ಎಲ್ಲರಿಗೂ ಮಾತೆ ರಮಾಬಾಯಿ ಅಂಬೇಡ್ಕರ್ ಅವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ರಮಾಬಾಯಿ ಅವರು ಫೆಬ್ರವರಿ 7, 1898 ಮಹಾರಾಷ್ಟ್ರದ ವಣಂದ್ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಹೆಸರು ಭೀಕು ದುತ್ರೆ, ತಾಯಿ ಹೆಸರು ರುಕ್ಮಿಣಿ. ರಮಾಬಾಯಿ ಅವರು ಕೇವಲ 9 ವರ್ಷವಿರುವಾಗ 1905 ಭೀಮರಾವ್ ಅಂಬೇಡ್ಕರ್ ಅವರೊಂದಿಗೆ ಮದುವೆಯಾಗುತ್ತಾರೆ. ಆಗ ಅಂಬೇಡ್ಕರ್ ಅವರಿಗೆ ಕೇವಲ 14 ವರ್ಷ ವಯಸ್ಸು. ಅಂಬೇಡ್ಕರ್ ಅವರ ಬದುಕಿನಲ್ಲಿ ಶಿಕ್ಷಣ, ಸಮಾಜ ಸುಧಾರಣೆ ಮತ್ತು ಅವರು ಪ್ರಾರಂಭಿಸಿದ ಎಲ್ಲ ಚಳುವಳಿ ಮತ್ತು ಹೋರಾಟಗಳಿಗೆ ತಮ್ಮ ಕೊನೆ ಉಸಿರಿರುವವರೆಗೂ ಆಧಾರ ಸ್ತಂಭವಾಗಿದ್ದವರು ಅವರ ಪತ್ನಿ ರಮಾಬಾಯಿ ಅವರು. ಅಂಬೇಡ್ಕರ್ ಅವರು ವಿದ್ಯಾಭ್ಯಾಸಕ್ಕಾಗಿ ಇಂಗ್ಲೆಂಡ್ಗೆ ಹೋದಾಗ ಕುಟುಂಬದ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಿದ ರಮಾಬಾಯಿ ತ್ಯಾಗ, ಸಹನೆ, ತಾಳ್ಮೆ, ಸಹಕಾರದ ಮೂರ್ತಿಯಾಗಿದ್ದರು. ತಮಗೆ ಹುಟ್ಟಿದ ಮಗ ಗಂಗಾಧರ ಕಾಯಿಲೆಯಿಂದ ಮರಣ ಹೊಂದಿದರೂ ಆ ವಿಷಯವನ್ನು ಅಂಬೇಡ್ಕರ್ ಅವರಿಗೆ ತಿಳಿಸಿದರೆ ಅವರ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತದೆಂದು ಅವರಿಗೆ ಹೇಳದೆ ಆ ನೋವನ್ನೆಲ್ಲ ತಾವೊಬ್ಬರೇ ಅನುಭವಿಸಿ ತಮಗೆ ಎದುರಾದ ಎಲ್ಲ ಸಮಸ್ಯೆಗಳನ್ನು ಎದುರಿಸಿದ ಧೈರ್ಯವಂತೆ. ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದ ಪುಸ್ತಕ ಪಾಕಿಸ್ತಾನ್ ಆರ್ ಪಾರ್ಟಿಷನ್ ಆಫ್ ಇಂಡಿಯಾ, ಪಾಕಿಸ್ತಾನ್ ಅಥವಾ ಭಾರತದ ವಿಭಜನೆ ಎಂಬ ಪುಸ್ತಕದ ಮೊದಲ ಪುಟದಲ್ಲಿ ರಮಾಬಾಯಿ ಅವರ ನೆನಪಿಗಾಗಿ ಬರೆದ ಸಾಲುಗಳನ್ನು ತಮಗೆ ತಿಳಿಸಬಯಸುತ್ತೇನೆ. ಪ್ರಿಯಳಾದ ರಾಮುಗೆ ಸಾತ್ವಿಕಳಾದ ಆಕೆಯ ಮನಸ್ಸು, ಆಕೆಯಲ್ಲಿದ್ದ ಮಾನಸಿಕ ಸ್ಥೈರ್ಯ, ಸದ್ಭಾವನೆಗಳಿಂದ ಪವಿತ್ರವಾದ ಸದಾಚಾರಗಳಿಂದ ಅತ್ಯಂತ ಕಷ್ಟದ ದಿನಗಳಲ್ಲಿ ನನಗೆ ಆಸರೆಯಾಗಿ ನಿಂತಳು. ಬಡತನ, ನೋವು ನಿರಂತರ ಸುಡುತ್ತಿದ್ದರೂ ತುಂಬ ಸಹನಶೀಲತೆಯಿಂದ, ತ್ಯಾಗ, ಪ್ರಾಮಾಣಿಕ ಕರ್ತವ್ಯಗಳಿಂದ ನನ್ನನ್ನು ನಡೆಸಿದ ಆಕೆಯ ನೆನಪಿಗೆ ಅರ್ಪಿಸುತ್ತಿದ್ದೇನೆ ಎಂದು ಬರೆದಿದ್ದಾರೆ. ನನ್ನೆಲ್ಲ ಸಹೋದರಿಯರೇ ಮತ್ತು ತಾಯಂದಿರೇ, ಅಂಬೇಡ್ಕರ್ ಅವರ ಎಲ್ಲ ಯಶಸ್ಸಿಗೆ ಕಾರಣರಾದ ರಮಾಬಾಯಿ ಪರೋಕ್ಷವಾಗಿ ಈ ದೇಶದ ಎಲ್ಲ ಮಹಿಳೆಯರ ಯಶಸ್ಸಿಗೆ ಕಾರಣವಾಗಿದ್ದಾರೆ. ನಾವಿಂದು ಎಲ್ಲ ಸ್ವಾತಂತ್ರ್ಯಗಳನ್ನು ಮತ್ತು ಹಕ್ಕುಗಳನ್ನು ಪಡೆದು ಸ್ವಚ್ಛಂದವಾಗಿ ಜೀವಿಸುತ್ತಿರುವುದರ ಹಿಂದೆ ರಮಾಬಾಯಿ ಅವರ ತ್ಯಾಗ ಮತ್ತು ಅಗಾಧ ಪರಿಶ್ರಮವಿದೆ. ನಾವು ನಮ್ಮ ನಿಜವಾದ ಇತಿಹಾಸವನ್ನು ತಿಳಿದುಕೊಳ್ಳದೆ ತಪ್ಪುಗಳು ನಡೆದಿವೆ, ತಿಳಿದ ಮೇಲೂ ಅದನ್ನು ಮುಂದುವರಿಸುವುದು ಮಹಾ ತಪ್ಪು. ನಿಮ್ಮ ಅಮೂಲ್ಯ ಸಮಯವನ್ನು ಲಕ್ಷ್ಮಿ, ಸರಸ್ವತಿ, ಇನ್ನಾವ ದೇವ ದೇವತೆಗಳ ಪೂಜೆ, ಪುನಸ್ಕಾರಗಳೆಂಬ ಅರ್ಥವಿಲ್ಲದ ಆಚರಣೆಗಳಲ್ಲಿ ನಿಮ್ಮ ಅಮೂಲ್ಯ ಸಮಯವನ್ನು ಹಾಳು ಮಾಡಬೇಡಿ. ಇವೆಲ್ಲ ಪುರೋಹಿತ ಶಾಹಿತ್ವದ ಮೂಢ ಆಚರಣೆಗಳು. ಇವೆಲ್ಲವನ್ನು ಮಹಿಳೆಯರನ್ನು ಮೂರ್ಖರನ್ನಾಗಿಸಲು ಮತ್ತು ಮಾನಸಿಕವಾಗಿ ಗುಲಾಮರಾಗಿಯೇ ಇರಲು ಸಿದ್ಧಗೊಂಡಿವೆ. ಈ ಕ್ಷಣದಿಂದಲೇ ಇವನ್ನು ಬಿಟ್ಟು ಬಿಡಿ. ಇಂದಿನ 21ನೇ ಶತಮಾನದ ಸಮಾಜದಲ್ಲಿ ವಿದ್ಯಾವಂತರಾದ ನಾವು ನಮ್ಮ ಸಂಸ್ಕೃತಿ ಆಚರಣೆಗಳನ್ನು ಅರಿಯಬೇಕಿದೆ. ಈ ದೇಶದ ಎಲ್ಲ ಮಹಿಳೆಯರ ವಿಮೋಚನೆಗೆ ಪರೋಕ್ಷವಾಗಿ ಕಾರಣರಾದ ರಮಾಬಾಯಿಯವರ ಹುಟ್ಟುಹಬ್ಬವನ್ನು ಆಚರಿಸುವುದರ ಮೂಲಕ ಅವರಿಗೆ ನಮ್ಮೆಲ್ಲರ ಗೌರವ ಸಲ್ಲಿಸೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಾತೆ ರಮಾಬಾಯಿ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಜೈ ಭೀಮ್, ಜೈ ಭಾರತ್.